ಕೊನೆಯಂತೆ ಭಗವಂತ ಬೇರೆಯಲ್ಲ, ನಮ್ಮ ಗುರುದೇವರು ಬೇರೆಯಲ್ಲ. ಗುರು ಪರಮಾತ್ಮ ಆತ್ಮ ಎಲ್ಲ ಒಂದೇ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಆಚಾರ್ಯರು ಅಪ್ಪಣೆ ಕೊಡಿಸಿರೋದ್ರಿಂದ ಭಗವಂತನ ಅಪ್ಪಣೆಯಂತೆ ಅಂದ್ರೆ ನಮ್ಮ ಗುರುಗಳ ಅಪ್ಪಣೆಯಂತೆ. ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಆಗುವ ಮೊದಲು ಗುರು ಪ್ರಾರ್ಥನೆ ಮತ್ತು ಮಂಗಳಾಚರಣದ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಆಗ್ತಾ ಇದೆ. ಎಲ್ಲರ ಪರವಾಗಿ ಗುರುಗಳ ಪಾದ ಕಮಲಗಳಿಗೆ ಮತ್ತೊಮ್ಮೆ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಅವರ ಆಜ್ಞೆಯ ಮೇರೆಗೆ ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ, ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗ್ವಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಲಾಸ್ಟ್ ಟೈಮ್ 35th ಶ್ಲೋಕ ಥರ್ಡ್ ಚಾಪ್ಟರ್ ದಿ ಕಾಮೆಂಟ್ರೀಸ್ ಗಿವನ್ ಬೈ ಮಹಾಪುರುಷಾಸ್ ಆಚಾರ್ಯಾಸ್ ಇಟ್ ವಾಸ್ ಸ್ಟಾಪ್ಡ್ ಎಟ್ ದಟ್. ಫ್ರಮ್ 36th ಶ್ಲೋಕ ವಿ ಹ್ಯಾವ್ ಟು ಕಮೆನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಚಾರ್ಯಾಸ್ ಅಂಡ್ ಮಹಾಪುರುಷಾಸ್ ಹ್ಯಾವ್ ಸೆಟ್ ಆನ್ ಭಗವದ್ಗೀತಾ. 36th ಶ್ಲೋಕದಿಂದ ಇವತ್ತಿನ ಈ ವ್ಯಾಖ್ಯಾನ ಪ್ರಾರಂಭ ಆಗ್ತಾ ಇದೆ. 35th ಶ್ಲೋಕದಲ್ಲಿ ಹೋದ ಸಲ ಒಂದು ದೊಡ್ಡ ವಿಷಯವನ್ನೇ ಪರಮಾತ್ಮ ತಿಳಿಸಿಬಿಟ್ಟಿದ್ದಾನೆ ಅರ್ಜುನನಿಗೆ. ಅದು ಎಲ್ಲ ಕಾಲಕ್ಕೂ ಸಲ್ತಕ್ಕಂತಹ ಸತ್ಯ ಏನು? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮೇ ನಿಧನಂ ಶ್ರೇಯ, ನಮ್ಮ ನಮ್ಮ ಧರ್ಮಗಳ ಆಚರಣೆ ನಮ್ಮ ನಮ್ಮ ವೃತ್ತಿಗೆ ಅನುಸಾರವಾಗಿ, ಪ್ರವೃತ್ತಿಗೆ ಅನುಸಾರವಾಗಿ, ನಮ್ಮ ಮನಸ್ಸಿಗೆ ಅನುಸಾರವಾಗಿ, ಸಂಸ್ಕಾರಕ್ಕೆ ಅನುಸಾರವಾಗಿ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಏನು ನಾವು ಚೆನ್ನಾಗಿ ಮಾಡಬಹುದೋ ಅದನ್ನು ನಾವು ಮಾಡಿಕೊಂಡು ಹೋಗಬೇಕು. ನಮಗೆ ಒಗ್ಗದೇ ಇರತಕ್ಕಂತಹ ನಮ್ಮ ಪ್ರವೃತ್ತಿಗೆ ಅಸಾಧ್ಯವಾದಂತಹ, ನಮ್ಮ ಜಾಯಮಾನಕ್ಕೆ ಅಸಾಧ್ಯವಾದಂತಹ, ನಮ್ಮ ಸಾಮರ್ಥ್ಯವನ್ನು ಮೀರಿದಂತಹ ಕೆಲಸಗಳಲ್ಲಿ ನಾವು ತೊಡಗಿದರೆ ಅದರಿಂದ ಪ್ರತಿಕೂಲ ಪರಿಣಾಮ ಅನುಕೂಲ ಪರಿಣಾಮ ಆಗೋದಿಲ್ಲ, ತೊಂದರೆ ಆಗಬಹುದೇ ಹೊರತು ಒಳ್ಳೇದಾಗಲ್ಲ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಹೇಳಿರೋ ಮಾತು. ಅದಕ್ಕೆ ಬೇಕಾದಷ್ಟು ಅರ್ಥಗಳು ಹೋದ ಸಲ ಹೇಳಿದ್ದಾಯಿತು. ಆಗಿನ ಕಾಲಕ್ಕೆ 5000 ವರ್ಷದ ಹಿಂದೆ ಸ್ವಧರ್ಮ ಅಂದ್ರೆ ಏನು, ವರ್ಣಧರ್ಮ ಅಂದ್ರೆ ಏನು, ಆಶ್ರಮ ಧರ್ಮ ಅಂದ್ರೇನು, ಅವೆಲ್ಲವನ್ನೂ ಲೆಕ್ಕಾಚಾರ ಇಟ್ಟುಕೊಂಡು ಪರಮಾತ್ಮ ಹೇಳಿರೋ ಮಾತು. ಅರ್ಜುನನಿಗೆ ಹೇಳಿರೋ ಮಾತು ಒಂದು ಅರ್ಥದಲ್ಲಿ ಬಹಳ ಸುಲಭ. ನೋಡಪ್ಪ ಅರ್ಜುನ, ನೀನು ಕ್ಷತ್ರಿಯ, ನೀನು ಕ್ಷಾತ್ರಧರ್ಮದಲ್ಲಿದ್ದೀಯ, ಯುದ್ಧ ಮಾಡೋದು ನಿನ್ನ ಸ್ವಭಾವ ಅಂತಂದ್ರೆ ಸಂಸ್ಕಾರದಲ್ಲಿ ಇರತಕ್ಕಂಥದ್ದು, ಅದು ಅನೀತಿ ಅಲ್ಲ, ಅದು ನಿನ್ನ ಧರ್ಮ ಸ್ವಧರ್ಮ. ಆದ್ದರಿಂದ ಯುದ್ಧವನ್ನು ಮಾಡಬೇಕೇ ಹೊರತು ಭಿಕ್ಷೆ ಬೇಡುತ್ತೇನೆ, ಸನ್ಯಾಸಿ ಆಗ್ತೇನೆ, ಯುದ್ಧ ಬಿಟ್ಟು ಓಡೋಗ್ತೇನೆ, ಶಸ್ತ್ರ ಹಿಡಿಯೋದಿಲ್ಲ ಅಂತ ಕೊನೆಯ ಗಳಿಗೆಯಲ್ಲಿ ಹೇಳಿದ್ರೆ ಏನಪ್ಪ ಉಪಯೋಗ? ಇಟ್ ಈಸ್ ನಥಿಂಗ್ ಬಟ್ ಎಸ್ಕೇಪಿಂಗ್ ಆಟಿಟ್ಯೂಡ್. ವಾಟ್ ಯು ಆರ್ ಶೋಯಿಂಗ್ ನೌ ಈಸ್ ಎಸ್ಕೇಪಿಂಗ್ ಆಟಿಟ್ಯೂಡ್. ಯು ಆರ್ ಟ್ರೈಂಗ್ ಟು ರನ್ ಅವೇ ಫ್ರಮ್ ಎ ಗಿವನ್ ಸಿಚುಯೇಷನ್. ಯು ಆರ್ ನಾಟ್ ಫೇಸಿಂಗ್ ದ ಚಾಲೆಂಜ್ ಇನ್ ದ ರೈಟ್ ಪರ್ಸೆಪ್ಟಿವ್. ಹ್ಯಾವ್ ಎ ಕ್ಲಾರಿಟಿ ಇನ್ ಯುವರ್ ಮೈಂಡ್, ಹ್ಯಾವ್ ಎ ಕ್ಲಾರಿಟಿ ಇನ್ ಯುವರ್ ಥಾಟ್ಸ್, ಡೋಂಟ್ ಕನ್ಫ್ಯೂಸ್ ದಿ ಡೆಫಿನಿಷನ್ ಆಫ್ ಧರ್ಮ. ಯುವರ್ ಸ್ವಧರ್ಮ, ಯು ಫಾಲೋ ಇಟ್. ದಟ್ ವಾಸ್ ದಿ ಪಾಯಿಂಟ್ ವಿ ಡಿಸ್ಕಸ್ಡ್, ಆರ್ ದಟ್ ವಾಸ್ ದ ಥಿಂಗ್ ಎಕ್ಸ್ಪ್ಲೈನ್ಡ್ ಲಾಸ್ಟ್ ಟೈಮ್. 36th ಶ್ಲೋಕ. ಬಿಫೋರ್ ವಿ ಗೋ ಟು 36th ಶ್ಲೋಕ, ದಿಸ್ ಐ ಹ್ಯಾಡ್ ಟೇಕನ್ ಅಪ್ ಅರ್ಲಿಯರ್. ಇಟ್ ವಾಸ್ ಸೆಡ್ ಸೋ ಮೆನಿ ಕ್ವಶನ್ಸ್ ಆರ್ ದೇರ್ ಫಾರ್ ದ ಲಾಸ್ಟ್ 5000 ಇಯರ್ಸ್. 5000 ವರ್ಷಗಳಿಂದ ಇವತ್ತಿನ ನಮ್ಮ ಸಮಾಜಕ್ಕೆ, ನಮ್ಮ ಮನಸ್ಸಿಗೆ, ನಾವು ಇರತಕ್ಕಂಥ ಈ ಕಾಲಘಟ್ಟದಲ್ಲೂ ಈ ಪ್ರಶ್ನೆಗಳು ಬಹಳಷ್ಟು ಜನಕ್ಕಿದೆ. ಹೋಲ್ ಆಫ್ ದಿ ವರ್ಲ್ಡ್ ಪೀಪಲ್ ಆಸ್ ದ ಸೇಮ್ ಕ್ವಶನ್ಸ್ ಅಬೌಟ್ ವೈ ಸಫರಿಂಗ್ ಈಸ್ ದೇರ್,
ವೈ ಪ್ರಾಬ್ಲಮ್ಸ್ ಆರ್ ದೇರ್, ವೈ ಅಧರ್ಮ ಇಸ್ ದೇರ್, ವೈ ಧರ್ಮ ಇಸ್ ದೇರ್, ವೈ ಧರ್ಮ ಇಸ್ ಆಲ್ಮೋಸ್ಟ್ ಅನಿಲೇಟೆಡ್, ವೇರ್ ಓನ್ಲಿ ಅಧರ್ಮ ಇಸ್ ಎಕ್ಸ್ಪ್ಯಾಂಡಿಂಗ್, ಪೀಪಲ್ ಹ್ಯಾವ್ ಬಿಕಮ್ ಈವಿಲ್ ಮೈಂಡೆಡ್. ವೈ ದೇರ್ ಇಸ್ ಲಾಟ್ ಆಫ್ ಸಫರಿಂಗ್ ಬಿಕಾಸ್ ಆಫ್ ದಿಸ್ ಈವಿಲ್ನೆಸ್? ವೈ ಸಚ್ ಕ್ವಶನ್ಸ್ ಆರ್ ದೇರ್ ಥ್ರೋಟ್ ದಿ ವರ್ಲ್ಡ್, ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ. ಈ ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ಪ್ರಶ್ನೆ, ನಮ್ಮ ಮನಸ್ಸಿನಲ್ಲೂ ನಿಮ್ಮ ಮನಸ್ಸಿನಲ್ಲೂ ಇರೋ ಪ್ರಶ್ನೆ. ಭಗವಂತ ಇರೋದೇ ಸತ್ಯ ಆದರೆ, ಭಗವಂತ ಸರ್ವಾಂತರ್ಯಾಮಿ, ಭಗವಂತ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವನು, ಸರ್ವಜ್ಞ, ಸರ್ವಶಕ್ತ, ಆಪ್ತಕಾಮ, ಆತನಿಗೆ ಯಾವ ಆಸೆಗಳೂ ಇಲ್ಲ. ಆ ಸೃಷ್ಟಿಯೇ ಆತಂದು ಅಂತಾದ್ಮೇಲೆ ಇವೆಲ್ಲ ಯಾಕಪ್ಪ ತೊಂದರೆ ಇದೆ? ಭಗವಂತ ಯಾತಕ್ಕೆ ಕೊಟ್ಟಿದ್ದಾನೆ? ಇಷ್ಟೆಲ್ಲ ಪಾಪಾಚರಣೆಗಳು ಯಾಕೆ ತುಂಬಿಕೊಂಡಿದೆ? ತಪ್ಪು ಮೇಲೆ ತಪ್ಪು ನಾವು ಮಾಡ್ತೀವಲ್ಲ ಯಾಕೆ? ಕೆಲವರು ಮಾಡ್ತಾನೇ ಇರ್ತಾರಲ್ಲ ತಪ್ಪುಗಳು, ಅವರು ಚೆನ್ನಾಗೇ ಇದಾರಲ್ಲ. ನಾವು ಎಷ್ಟು ಚೆನ್ನಾಗಿದ್ರು, ಯಾವ ತಪ್ಪು ಮಾಡದೇ ಇದ್ರು, ನಮ್ಮ ಗತಿ ಅಧೋಗತಿ ಆಗ್ತಾ ಇದೆಯಲ್ಲ, ನಮ್ಗೆ ಯಾಕೆ ದುರ್ಗತಿ? ಬೇರೆಯವ್ರಿಗೆ ಯಾಕೆ ಒಳ್ಳೆ ಗತಿ? ವೈ ಅದರ್ಸ್ ಆರ್ ಪ್ರಾಸ್ಪರಿಂಗ್, ವೈ ಐ ಆಮ್ ನಾಟ್ ಪ್ರಾಸ್ಪರಿಂಗ್? ದಿ ಕ್ವಶನ್ಸ್ ಆರ್ ದೇರ್ ಎವರ್ ಸಿನ್ಸ್, ಅಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಕ್ವಶನ್, ಸ್ಪೆಷಲಿ ಫಾರ್ ಎಥಿಸ್ಟ್ಸ್. ನಿರೀಶ್ವರವಾದಿಗಳಿಗೆ ಬಹಳ ಬಹಳ ಸುಂದರವಾದ ಪ್ರಶ್ನೆ ಇದೆ. ಈವನ್ ಇಂಟೆಲೆಕ್ಚುಯಲ್ಸ್, ಹೈಲಿ ಇಂಟೆಲೆಕ್ಚುಯಲ್ ಪೀಪಲ್ ಹೂ ಥಿಂಕ್ ದಟ್ ದೇ ಆರ್ ರಿಯಲಿ ಸುಪೀರಿಯರ್ ಇನ್ ದರ್ ಅನಾಲಿಸಿಸ್, ದೇ ಟೇಕ್ ಪ್ರೈಡ್ ಇನ್ ದರ್ ಸೈಕೊಲಾಜಿಕಲ್ ಬಿಲ್ಡಪ್. ತಮ್ಮ ಶಕ್ತಿಯ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಯಾರಿಗೆ ಹೆಚ್ಚು ನಂಬಿಕೆ ಇದೆಯೋ, ಎಲ್ಲರಿಗಿಂತ ನಾನು ಬುದ್ಧಿವಂತ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು, ಎಲ್ಲರಿಗಿಂತ ಹೆಚ್ಚಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ತಿಳ್ಕೊಂಡಿರೋರು ಬುದ್ಧಿವಾದಿಗಳು, ವಿಚಾರವಾದಿಗಳು, ರ್ಯಾಷನಲ್ ಮೈಂಡೆಡ್ ಪೀಪಲ್, ಪೀಪಲ್ ವಿತ್ ರ್ಯಾಷನಲ್ ಥಿಂಕಿಂಗ್, ಪೀಪಲ್ ಹೂ ಡೋಂಟ್ ಜಸ್ಟ್ ಬಿಲೀವ್ ಇನ್ ಎನಿಥಿಂಗ್ ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್. ಸ್ವಂತ ಅನುಭವಕ್ಕಾಗಲಿ ಅಥವಾ ಎಲ್ಲರ ಅನುಭವಕ್ಕೆ ಬರದೆ ಕೇವಲ ಸಿದ್ಧಾಂತ ಹೇಳಿಬಿಟ್ರೆ ನಮ್ದೇ ಇರತಕ್ಕಂಥವ್ರು, ಅವರಿಗೆ ಇದು ಬಹಳ ಸುಂದರವಾದ ಪ್ರಶ್ನೆ. ಭಗವಂತನೇ ಇದ್ದಾನೆ ಅಂತಾದ್ರೆ ಇವೆಲ್ಲ ಯಾಕೆ ಬರ್ತಾ ಇದೆ ತೊಂದರೆಗಳು? ವೈ ಆಲ್ ದೀಸ್ ಪ್ರಾಬ್ಲಮ್ಸ್? ಸೊ ಲಾಸ್ಟ್ ಟೈಮ್ ಸಮ್ವೇರ್ ದಿಸ್ ಕ್ವಶನ್ ವಾಸ್ ಟಚ್ಡ್. ಸಚ್ ಕ್ವಶನ್ಸ್ ಆರ್ ದೇರ್ ಎವರ್ ಸಿನ್ಸ್. ಪ್ಲೀಸ್ ರಿಮೆಂಬರ್, ಸಚ್ ಕ್ವಶನ್ಸ್ ವಿಲ್ ಬಿ ದೇರ್ ಇನ್ ದ ಫ್ಯೂಚರ್ ಆಲ್ಸೋ. ಯಾಕೆ ಅಂದ್ರೆ ಇದು ಮನುಷ್ಯನ ಸ್ವಭಾವ, ಆತನ ಸ್ವಭಾವ. ದ್ವೈತ ಪ್ರಪಂಚದಲ್ಲಿ ಇದು ಸತ್ಯ ಅಂತ ತಿಳ್ಕೊಂಡಿರೋದ್ರಿಂದ ಈ ತರ ಪ್ರಶ್ನೆಗಳು ಮನಸ್ಸಿಗೆ ಬರೋದು ಸಹಜವೇ. ಈ ಪ್ರಶ್ನೆ ಈಗ ಅರ್ಜುನನ ಬಾಯಿಂದ ಪರಮಾತ್ಮನ ಹೇಳಿಸ್ತಾ ಇದ್ದಾನೆ. ನೌ ಅರ್ಜುನ ಇಸ್ ಮೇಡ್ ಟು ಆಸ್ಕ್ ದಿಸ್ ಕ್ವಶನ್. ನೌ 36 ಶ್ಲೋಕ. ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅಥ ಕೇನ ಪ್ರಯುಕ್ತ ಅಯಂ ಪಾಪಂ ಪುರುಷ ಚರತಿ. ಕೇನ ಪ್ರಯುಕ್ತೇ ಪ್ರಯುಕ್ತ ಅಯಂ ಪಾಪಂ ಪುರುಷ ಚರತಿ. ಈ ಪಾಪಗಳನ್ನ, ದೀಸ್ ಈವಿಲ್ ಡೀಡ್ಸ್, ಅನ್ವರ್ಚುವಸ್ ಡೀಡ್ಸ್, ಸಚ್ ಹಾರಿಬಲ್ ಡೀಡ್ಸ್ ಬೈ ವಿಚ್ ಮ್ಯಾನ್ ಕೈಂಡ್ ಸಫರ್ಸ್, ದೇರ್ ಆರ್ ಪೀಪಲ್ ಹೂ ಆರ್ ಈವಿಲ್ ಮೈಂಡೆಡ್ ಪೀಪಲ್, ಸೀಪ್ಡ್ ಇನ್ ಅನ್ರೈಟಿಯಸ್ನೆಸ್, ಪೀಪಲ್ ಇನ್ವಾಲ್ವ್ ಇನ್ ಅಧರ್ಮ, ಪೀಪಲ್ ಇನ್ವಾಲ್ವ್ ಇನ್ ಆಲ್ ದ ಟೈಮ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಸೆಲ್ಫಿಶ್ ಅಟ್ ದಿ ಕಾಸ್ಟ್ ಆಫ್ ಅದರ್ಸ್ ದೇ ಮೇಕ್ ದರ್ ಲೈಫ್. ಮತ್ತೊಬ್ಬರನ್ನ ತುಳಿದು, ಮತ್ತೊಬ್ಬರಿಗೆ ಹಿಂಸೆ ಕೊಟ್ಟು, ಮತ್ತೊಬ್ಬರನ್ನ ತೊಂದರೆಗೀಡ್ ಮಾಡಿ, ವಂಚನೆಗೀಡ್ ಮಾಡಿ, ಮತ್ತೊಬ್ಬರಿಗೆ ಮೋಸ ಮಾಡಿ ತಾವು ಉದ್ಧಾರ ಆಗಬೇಕು ಅಂತ ಅನಾದಿ ಕಾಲದಿಂದ ಜನಗಳು ಪಾಪ ಕೃತ್ಯಗಳನ್ನೇ ಮಾಡ್ತಾ ಇದ್ದಾರಲ್ಲ, ಇದು ಪಾಪ ಅಂತ ಗೊತ್ತಿದೆ ಮನಸ್ಸಿಗೆ. ಮನುಷ್ಯನಿಗೆ ಬುದ್ಧಿ ಭಗವಂತ ಕೊಟ್ಟಿದ್ದಾನಲ್ಲ, ಯಾವುದು ಪಾಪ ಯಾವುದು ಪುಣ್ಯ ಅಂತ ಗೊತ್ತಿದೆ. ಸಿ ದಿ ಮ್ಯಾನ್ ಕ್ಯಾನ್ ಯೂಶುವಲಿ, ಈವನ್ ಇಫ್ ಇಸ್ ಅ ಡಲರ್ಡ್ ಆರ್ಡಿನರಿ ಪರ್ಸನ್, ನಾಟ್ ಎ ರ್ಯಾಷನಲ್ ಮೈಂಡೆಡ್, ನಾಟ್ ಈವನ್ ಇಂಟೆಲಿಜೆಂಟ್, ನಾಟ್ ಈವನ್ ಲಿಟರೇಟ್, ಸ್ಟಿಲ್ ಎ ಮ್ಯಾನ್ ಅಟ್ ಲೀಸ್ಟ್ ಇನ್ ದ ಹಾರ್ಟ್, ಇನ್ ದಿ ಹಾರ್ಟ್ ಆಫ್ ದಿ ಹಾರ್ಟ್ ಹಿ ನೋಸ್ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್. ಇನ್ ದಿ ಹಾರ್ಟ್ ಆಫ್ ದಿ ಹಾರ್ಟ್ ಹಿ ನೋಸ್ ವಾಟ್ ಈಸ್ ಈವಿಲ್, ವಾಟ್ ಈಸ್ ರಿಯಲಿ ಗುಡ್, ಯಾವುದು ಪುಣ್ಯ ಯಾವುದು ಪಾಪ ಅವನಿಗೆ ಗೊತ್ತಿದೆ. ನಾನು ಸುಳ್ಳು ಹೇಳಬಾರದು ಗೊತ್ತಿದೆ, ಕೆಟ್ಟ ಕೆಲಸ ಮಾಡಬಾರದು ಗೊತ್ತಿದೆ, ಮತ್ತೊಬ್ಬರನ್ನ ಕೊಲೆ ಮಾಡಬಾರದು ಗೊತ್ತಿದೆ, ಮತ್ತೊಬ್ಬರಿಗೆ ವಂಚನೆ ಮಾಡಬಾರದು ಗೊತ್ತಿದೆ, ಇನ್ನೊಬ್ಬರಿಗೆ ಮೋಸ ಮಾಡಬಾರದು ನಾನು ಗೊತ್ತಿದೆ, ಒಳಗಡೆ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ.
He knows what is good, what is bad. But still, ಅರ್ಜುನ ಕೇಳ್ತಾ ಇರೋ ಪ್ರಶ್ನೆ 5,000 ವರ್ಷದ ಹಿಂದೆ ಏನ್ ಕೇಳ್ತಾ ಇದ್ದಾನೆ? ವಾರ್ಷ್ಣೇಯ ಹಿ ಇಸ್ ಕಾಲಿಂಗ್ ಪರಮಾತ್ಮ ಬೈ ಹಿಸ್ ಕುಲವಾಚಕ ನೇಮ್ ಆಫ್ ದ ಕ್ಲಾನ್. ವೃಷ್ಣಿ ಕುಲದಲ್ಲಿ ಇರತಕ್ಕಂತಹ, ವೃಷ್ಣಿ ಕುಲಕ್ಕೆ ಅಧಿಪತಿಯಾಗಿರ್ತಕ್ಕಂತಹ, ಈ ಯಾದವ ಕುಲಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನೇ ನೀನು ವಾರ್ಷ್ಣೇಯ, ಬಿಕಾಸ್ ಯು ಬಿಲಾಂಗ್ ಟು ವೃಷ್ಣಿ ಕುಲ, ಯಾದವ ಕುಲ. ಸೊ ಹೇ ವಾರ್ಷ್ಣೇಯ ಮೀನ್ಸ್ ಹೇ ಲಾರ್ಡ್ ಕೃಷ್ಣ, ಟೆಲ್ ಮೀ ಅತ ಕೇನ ಪ್ರಯುಕ್ತೋಯಂ, ಕೇನ ಪ್ರಯುಕ್ತ ಅಯಂ ಪಾಪಂ. ಪುರುಷ ಮನುಷ್ಯ, ದ ಮ್ಯಾನ್, ವಾಟ್ ಫಾರ್ ಹಿ ಆಲ್ವೇಸ್ ಕಮಿಟ್ಸ್ ಸಿನ್ಸ್, ಆಲ್ವೇಸ್ ಕಮಿಟ್ಸ್ ಸಿನ್ಸ್, ಈವಿಲ್ ಡೀಡ್ಸ್, ವಾಟ್ ಫಾರ್, ವಾಟ್ ಫಾರ್, ಟೆಲ್ ಮೀ. ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ, ಪಾಪಂ ಚರತಿ ಪುರುಷ, ಪುರುಷ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್, ಪಾಪಂ ಚರತಿ, ಆಲ್ವೇಸ್ ಇನ್ವಾಲ್ಡ್ ಇನ್ ಇಲ್ ಡೀಡ್ಸ್, ನೋಯಿಂಗ್ಲಿ ವೆಲ್. ಗೊತ್ತಿದ್ದು ಅವರು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ, ಗೊತ್ತಿದ್ದು ಪಾಪಗಳನ್ನು ಮಾಡ್ತಾ ಇದ್ದಾರಲ್ಲ, ಗೊತ್ತಿಲ್ಲ ಅಂತಲ್ಲ ಅರ್ಜುನನ ಪ್ರಶ್ನೆ. ಈವನ್ ಟುಡೇ ದಿಸ್ ಇಸ್ ಎ ಕ್ವಶನ್ ವಿ ಆಸ್ಕ್. ಇವತ್ತು ನಮ್ಮ ಮನಸ್ಸಿಗೆ ಬರುವ ಪ್ರಶ್ನೆ ಇದೆ ಬಹಳಷ್ಟು ಜನ. ಅರೆ ಭಗವಂತ ಇದ್ದಾನೆ ಅಂತ ಇದ್ದ ಮೇಲೆ ಈ ಕೆಟ್ಟ ಕೆಲಸ ಅನ್ನೋದು ಯಾಕೆ ಮನಸ್ಸಿಗೆ ಬರುತ್ತೆ? ಯಾಕೆ ಕೆಲವರು ಪಾಪಿಗಳಾಗ್ತಾರೆ, ಕಡು ಲೋಭಿಗಳಾಗ್ತಾರೆ, ಭ್ರಷ್ಟಾಚಾರಿಗಳಾಗ್ತಾರೆ, ಅನೈತಿಕ ಮಾರ್ಗವನ್ನೇ ಹಿಡಿತಾರೆ, ಧರ್ಮ ಭ್ರಷ್ಟರಾಗ್ತಾರೆ, ನೀತಿ ಭ್ರಷ್ಟರಾಗ್ತಾರೆ, ಶೀಲ ಭ್ರಷ್ಟರು ಆಗ್ತಾರೆ, ಎಲ್ಲವೂ ನಮಗೆ ಬೇಕು ಅನ್ನೋ ಲೋಭದಿಂದ ಕೂಡಿದ್ದಾರಲ್ಲ, ಎಷ್ಟಿದ್ರೂ ಸಾಲದು, ಇನ್ನೂ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅನ್ನೋ ಮೋಹದಿಂದ ಕೂಡಿದ್ದಾರಲ್ಲ, ಯಾಕಪ್ಪ? ಇದು ನಮಗೂ ಬರೋ ಪ್ರಶ್ನೆನೇ ಈಗಿನ ಕಾಲ. ಪ್ಲೀಸ್ ರಿಮೆಂಬರ್, ಆಫ್ಟರ್ 10,000 ಇಯರ್ಸ್ ಸೇಮ್ ಕ್ವಶನ್ ವಿಲ್ ಬಿ ದೇರ್ ಇನ್ ದಿ ಮೈಂಡ್ಸ್ ಆಫ್ ಪೀಪಲ್, ಇನ್ ದಿ ಮೈಂಡ್ಸ್ ಆಫ್ ಪೀಪಲ್ ಹೂ ಕ್ಯಾನ್ ಅಟ್ ಲೀಸ್ಟ್ ಅನಲೈಸ್ ಡಿಸರ್ನ್ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್. ಈ ಪ್ರಶ್ನೆ ಸದಾಕಾಲಕ್ಕೆ ಇರುವಂತದ್ದು. ಯಾಕೆ ಅಂದ್ರೆ ಸತ್ಯ ಗೊತ್ತಿಲ್ಲ, ವಿ ಡೋಂಟ್ ನೋ ದ ಟ್ರೂತ್, ದಟ್ ಈಸ್ ವೈ ದಿ ಕ್ವಶನ್ಸ್ ಆರ್ ದೇ. ಜ್ಞಾನೀಸ್ ವಿಲ್ ನೆವರ್ ಹ್ಯಾವ್ ಸಚ್ ಕ್ವಶನ್ಸ್, ಜ್ಞಾನಿ ವಿಲ್ ನೆವರ್ ಸಿ ಎ ಸಫರಿಂಗ್ ಅಟ್ ಆಲ್ ಇನ್ ದ ರಿಯಲ್ ಅಬ್ಸಲ್ಯೂಟ್ ಸೆನ್ಸ್. ಆಲ್ ದಿಸ್ ಇಸ್ ಪಾಸಿಂಗ್ ಫೇಸ್, ಎ ಡ್ರೀಮ್, ಎ ಲಾಂಗ್ ಡ್ರೀಮ್. ದಟ್ ಇಸ್ ಹೌ ಜ್ಞಾನಿ ಲುಕ್ಸ್ ಅಟ್. ಫಾರ್ ಹಿಮ್ ದರ್ ಇಸ್ ನೋ ಸಫರಿಂಗ್. ನಮಗೆ ವಿ ಆರ್ ಅಜ್ಞಾನಿಸ್, ಸೊ ವಿ ಆಲ್ವೇಸ್ ಡಿಸ್ಟಿಂಗ್ವಿಶ್. ಸೊ ಕೇನ ಅತ ಕೇನ ಪ್ರಯುಕ್ತ ಅಯಂ ಪುರುಷ ಪಾಪಂ ಚರತಿ, ವೈ ದ ಮ್ಯಾನ್ ಡಸ್. ಯಾವ ದೃಷ್ಟಿಯಿಂದ, ಯಾವ ಕಾರಣದಿಂದ ಮನುಷ್ಯ ಸದಾ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತಾನೆ, ಪಾಪವನ್ನು ಮಾಡ್ತಾನೆ ಇರ್ತಾನೆ? ಯಾಕೆ ಅಂದ್ರೆ ಹಿ ಹಿಮ್ಸೆಲ್ಫ್, ಅರ್ಜುನ ಹಿಮ್ಸೆಲ್ಫ್ ಗಿವ್ಸ್ ಎಕ್ಸ್ಪ್ಲನೇಷನ್. ಅಲ್ಲ, ಅವನಿಗೆಲ್ಲ ಗೊತ್ತಿದೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಗೊತ್ತಿದೆ. ಗೊತ್ತಿದ್ರೂ ಸಹ ತಿಳುವಳಿಕೆ ಇದ್ರೂ ಸಹ ಪ್ರಾಣಿಗಳಿಗಿಂತ ಮೇಲ್ಪಟ್ಟು ಇರತಕ್ಕಂತ ಮನುಷ್ಯನ ಬುದ್ಧಿಗೆ ತಿಳುವಳಿಕೆ ಕೊಟ್ಟಿದ್ದಾನಲ್ಲ ಭಗವಂತ ಕೃಷ್ಣ. ಗೊತ್ತಿದೆ ಅವನಿಗೆ, ಗೊತ್ತಿದ್ದೂ ಸಹ ಬಲವಂತವಾಗಿ, ಯಾರ್ದೋ ಇಚ್ಛೆಗೆ ಕಟ್ಟುಬಿದ್ದ ಹಾಗೆ ಬಲವಂತವಾಗಿ, ತನಗೆ ಇಷ್ಟ ಇಲ್ಲದೇ ಇದ್ರೂ, ಅರ್ಜುನ ಕೇಳೋ ಪ್ರಶ್ನೆ ಇದೆ, ತನಗೆ ಇಷ್ಟ ಇಲ್ಲದೇ ಇದ್ರೂ ಇದು ಕೆಟ್ಟ ಕೆಲಸ ಅಂತ ಗೊತ್ತಿದ್ರೂ ಅದನ್ನು ಮಾಡ್ತಾನಲ್ಲಪ್ಪ. ಅನಿಚ್ಛನ್ನಭಿ ವಾರ್ಷ್ಣೇಯ ಬಲಾಧಿವ ನಿಯೋಜಿತ. ಬ್ಯೂಟಿಫುಲ್ ಶ್ಲೋಕ ದಿಸ್ ಶ್ಲೋಕ. ಅವರ್ ಗುರುದೇವ್ ಹ್ಯಾಸ್ ಗಿವನ್ ವಂಡರ್ಫುಲ್ ವ್ಯಾಖ್ಯಾನ ಆನ್ ದಿಸ್. ಆಲ್ ಮಹಾತ್ಮನ್ಸ್ ಹ್ಯಾವ್ ಗಿವನ್ ದಿಸ್. ಇಸ್ ದ ಪರ್ಟಿನೆಂಟ್ ಶ್ಲೋಕ ಆಫ್ ದಿ ಭಗವದ್ಗೀತ. ಈ ಪ್ರಶ್ನೆ ಸರಿಯಾಗಿ ನಮಗೆ ಅರ್ಥ ಆಗಬೇಕು. ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಕರೆಕ್ಟ್ಲಿ ಅಂಡ್ ದಿ ಆನ್ಸರ್ ಗಿವನ್ ಲೇಟರ್ ಬೈ ಲಾರ್ಡ್ ಹಿಮ್ಸೆಲ್ಫ್, ದೆನ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ನಿಯರರ್ ದ ಟ್ರೂತ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಇಟ್ ಸೆಲ್ಫ್ ಕರೆಕ್ಟ್ಲಿ, ದೆನ್ ಫರ್ಗೆಟ್ ದಿ ಆನ್ಸರ್ ಆಲ್ಸೋ ಇಸ್ ಲಿಟಲ್ ಕನ್ಫ್ಯೂಸಿಂಗ್. ವಿ ಥಿಂಕ್ ವಿ ಹ್ಯಾವ್ ಅಂಡರ್ಸ್ಟುಡ್. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಡೋದೇ ಮುಖ್ಯ. ನಮ್ಗೆ ಅರ್ಥ ಆಗದೆ ಇರೋದ್ರಿಂದ ಪ್ರಶ್ನೆ ಮೇಲೆ ಪ್ರಶ್ನೆ. ಟುಮಾರೋ ಆಲ್ಸೋ ದ ಸೇಮ್ ಕ್ವಶನ್ ವಿಲ್ ಆಸ್ಕ್. 1 month, 2 months, next year again same question will be there. Something we see in the life and then we come back. ಅಯ್ಯೋ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಅಯ್ಯೋ ಕೇದಾರನಾಥ್ ಲಾಸ್ಟ್ ಇಯರ್ ಮೋರ್ ದನ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪೀಪಲ್ ಡೈಡ್ ಬಿಕಾಸ್ ಆಫ್ ಕ್ಲೌಡ್ ಬರ್ಸ್ಟ್, ಬಿಕಾಸ್ ಆಫ್ ಹೆವಿ ರೈನ್ ಅಟ್ ದಿ ಸೈಟ್ ಇಟ್ಸೆಲ್ಫ್.
ಅಟ್ ದಿ ಹೋಲಿ ಸೈಟ್ ಇಟ್ ಸೆಲ್ಫ್, ಅಟ್ ದ ದೇವಭೂಮಿ ಇಟ್ ಸೆಲ್ಫ್. ಅರೆ ಕೇದಾರ್, ಲಾರ್ಡ್ ಕೇದಾರ್ನಾಥ ವರ್ಷಿಪ್ಡ್ ಬೈ ಪಂಚ ಪಾಂಡವಾಸ್ ಅಟ್ ದಿ ಟೈಮ್ ಆಫ್ ದ್ವಾಪರ ಯುಗ, ದೇರ್ ಇಟ್ ಸೆಲ್ಫ್ ಇಟ್ ಹ್ಯಾಪನ್. ಸೀಸ್ ಸಚ್ ಡೌಟ್ಸ್ ಆರ್ ಆಲ್ವೇಸ್ ದೇರ್ ಇನ್ ದಿ ಮೈಂಡ್ ಬಿಕಾಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಕರೆಕ್ಟ್ಲಿ, ಫರ್ಗೆಟ್ ಅಬೌಟ್ ದಿ ಆನ್ಸರ್. ನಮಗೆ ಪ್ರಶ್ನೆಯೇ ಅರ್ಥ ಆಗಲ್ಲ, ಯಾಕೆ ನಮ್ಮ ಮನಸ್ಸಲ್ಲೂ ಉಳಿಯುತ್ತೆ ಜನ. ಸಿ ವಿ ಆಲ್ಸೋ ಸಿ ಇದು ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಫಾಲೋ ದ ಕ್ವಶನ್ ಇಟ್ಸ್. ನಾವು ವಿ ಆರ್ ಟಾಕಿಂಗ್ ಅಬೌಟ್ ದಿ ಕ್ವಶನ್ ಇಟ್ಸ್. ಅರ್ಜುನ ಕೇಳಿದ ಪ್ರಶ್ನೆ ಇದು, ಉತ್ತರ ಏನು ಕೊಡ್ತಾನೆ ವಿ ವಿಲ್ ಕಮ್ ಟು ದಟ್. ಭಗವಂತ ಏನು ಉತ್ತರ ಹೇಳ್ತಾನೆ, ಮಹಾಪುರುಷರು ಏನು ಹೇಳಿದ್ದಾರೆ ಅದು ಆಮೇಲೆ. ಈ ಅರ್ಜುನ ಯಾಕೆ ಕೇಳ್ತಾನಪ್ಪ ಹೀಗೆ, ಅನಿಚ್ಛನ್ನಪಿ ಈವನ್ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್, ಐ ಆಮ್ ಪುಷ್ಡ್ ಈವನ್ ವಿಥೌಟ್ ಮೀ ಆಕ್ಚುಲಿ ಮೀನಿಂಗ್ ಐ ಆಮ್ ಟೋಟ್ಲಿ ಪುಷ್ಡ್ ಬೈ ಸಮ್ ಅನ್ನೋನ್ ಫೋರ್ಸ್. ಸಿ ಐ ಆಮ್ ಟೋಟಲಿ ಕಂಪೆಲ್ಡ್ ಬೈ ಸಮ್ ಇನ್ನರ್ ಫೋರ್ಸ್ ಟು ಡೂ ಪಾಪ, ಟು ಡೂ ಈವಿಲ್ ಡೀಡ್ಸ್. ಅವರ್ ಗುರುದೇವ್ ಬ್ಯೂಟಿಫುಲ್ ರೈಟ್ಸ್, ದೇರ್ ಇಸ್ ಸಮಥಿಂಗ್ ಇನ್ನರ್ ಫೋರ್ಸ್ ಹಿ ರೈಟ್ಸ್, ದೇರ್ ಇಸ್ ಸಮಥಿಂಗ್ ಇನ್ವಿಸಿಬಲ್ ಫೋರ್ಸ್ ಇನ್ಸೈಡ್ ದಟ್ ಇಸ್ ಕಂಪೆಲಿಂಗ್ ಮೀ ಟು ಡೂ ಅನ್ವಾಂಟೆಡ್ ಥಿಂಗ್ಸ್. ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಮಾಡಬಾರದು ಮಾಡಬಾರದು, ಸುಳ್ಳು ಹೇಳಬಾರದು, ಸಿಟ್ಕೊಳ್ಬಾರದು, ಒಬ್ಬರನ್ನು ಆಡ್ಕೊಳ್ಬಾರದು. ವಿ ಶುಡ್ ನಾಟ್ ಮಾಕ್ ಎಟ್ ಸಂಬಡಿ, ಗೊತ್ತಿದೆ. ಅನ್ನೆಸೆಸರಿ ಐ ಶುಡ್ ನಾಟ್ ಬಿಕಮ್ ಆಂಗ್ರಿ ವಿಥೌಟ್ ರೀಸನ್, ಗೊತ್ತಿದೆ. ಐ ಶುಡ್ ನಾಟ್ ಬೀಟ್ ಅಪ್ ಸಂಬಡಿ, ಗೊತ್ತಿದೆ. ಐ ಶುಡ್ ನಾಟ್ ಕಿಲ್ ಸಂಬಡಿ, ಗೊತ್ತಿದೆ. ಬಟ್ ಸ್ಟಿಲ್ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ಅವರ್ ಲೈಫ್. ಇಫ್ ಸಂಬಡಿ ಸೇಸ್ ಐ ಡಿಂಟ್ ನೋ ದಟ್ ಕಿಲ್ಲಿಂಗ್ ಈಸ್ ರಾಂಗ್, ದೆನ್ ಹೀ ಇಸ್ ನಾಟ್ ಟೆಲಿಂಗ್ ಯು ದ ಟ್ರೂತ್, ಬಿಕಾಸ್ ಇನ್ ದ ಹಾರ್ಟ್ ಆಫ್ ದ ಹಾರ್ಟ್ ಹೀ ನೋಸ್ ಕಿಲ್ಲಿಂಗ್ ಈಸ್ ಬ್ಯಾಡ್. ಒಬ್ಬ ಕೊಲೆಗಾರ ಹೇಳ್ಬೋದು, ಅಯ್ಯೋ ನನಗೆ ಏನು ಗೊತ್ತಿಲ್ಲಪ್ಪ, ಅದೇ ಅವನು ಗೊತ್ತಿರುತ್ತೆ ಕೊಲೆ ಮಾಡೋ ತಪ್ಪು ಅಂತ. ಹಾಗೆ ಸೊ ವಾಟ್ ಈಸ್ ದಟ್ ಕಂಪೆಲಿಂಗ್ ಫೋರ್ಸ್, ಅರ್ಜುನ ಇಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಯುದ್ಧ ಬಂದ್ಬಿಟ್ಟಿದೆಯಲ್ಲ, ಈಗ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾರೆ, ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಕೌರವರು, ಆದರೂ ಸಹ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಯುದ್ಧನೇ ಆಗಲಿ ಅಂತ ಕೂತಿದಾರಲ್ಲ ದುರ್ಯೋಧನ ಮತ್ತೆ ಇತರೆ ದಾಯಾದಿಗಳು, ಅನಿವಾರ್ಯವಾಗಿ ಬಂತಲ್ಲ ಯುದ್ಧ, ತಪ್ಪು ಅವರಲ್ಲಿದೆ ಅಂತ ಅವ್ರಿಗೆ ಗೊತ್ತಿದೆ, ಆದರೂ ಇದು ನಡೀತಾ ಇದೆಯಲ್ಲ ಯಾಕಪ್ಪ ಅನ್ನೋ ಪ್ರಶ್ನೆ. ಇದು ಅವರ ಗುರುದೇವ್ ಹ್ಯಾಡ್ ಎಕ್ಸ್ಪ್ಲೈನ್ ದಿಸ್ ಪಾಯಿಂಟ್ ಒನ್ ಬ್ಯೂಟಿಫುಲ್ ಶ್ಲೋಕ ಅಬೌಟ್ ದಿಸ್. ಟೇಕಿಂಗ್ ಮಹಾಭಾರತ ಎಕ್ಸಾಂಪಲ್, ರಿಮೆಂಬರ್ ಬಿಫೋರ್ ದ ವಾರ್, ಯುದ್ಧ ಶುರು ಆಗೋ ಮೊದಲು, ಬಿಫೋರ್ ಆಕ್ಚುಯಲ್ ಕಮೆನ್ಸ್ಮೆಂಟ್ ಆಫ್ ಮಹಾಭಾರತ ವಾರ್, ರಿಮೆಂಬರ್ ಹೌ ಮೆನಿ ಪೀಪಲ್ ಗಿವನ್ ಅಡ್ವೈಸ್ ಟು ಧೃತರಾಷ್ಟ್ರ ಅಂಡ್ ಆಲ್ಸೋ ದುರ್ಯೋಧನ ನಾಟ್ ಟು ವೆಂಚರ್ ಫಾರ್ ವಾರ್. ಯುದ್ಧ ಆದರೆ ಕೌರವ ಕುಲ ನಾಶ ಆಗತ್ತಪ್ಪ. ಕೌರವ ಕುಲ ಅಂದ್ರೆ ಪ್ಲೀಸ್ ರಿಮೆಂಬರ್ ದಿ ಹಿಂಟ್ ಈಸ್, ಪಾಂಡವರು ಐದು ಜನ ಬಿಟ್ಟರೆ, ಐದು ಜನ ಪಾಂಡವಾಸ್ ಬ್ರದರ್ಸ್ ಬಿಟ್ಟರೆ ಅವ್ರ ಮಕ್ಕಳು ನಾಶವಾಗ್ತಾರೆ ಅಂತ ಅರ್ಥ, ಪಾಂಡವರ ಸೈನ್ಯವೂ ಹೋಗುತ್ತೆ ಅಂತ ಅರ್ಥ. ಕೌರವ ಕುಲ ದಿ ಆಲ್ ದ ಸನ್ಸ್ ಆಫ್ ಪಾಂಡವಾಸ್, ಆಲ್ ದ ಚಿಲ್ಡ್ರನ್ ಆಫ್ ಪಾಂಡವಾಸ್ ಅಂಡ್ ದಿಸ್ ಆರ್ಮಿ, ಎಷ್ಟೋ ಸೆವೆನ್ ಅಕ್ಷೋಹಿಣಿ, ದೇ ವಿಲ್ ಬಿ ಅನಿಲೇಟೆಡ್ ಇನ್ ದ ವಾರ್, ಗೊತ್ತಿದೆ. ಬಹಳ ಜನ ಸನಸ್ಸುಜಾತ ಋಷಿಗಳಿಂದ ಹಿಡಿದು ವಿದುರನಿಂದ ಹಿಡಿದು ಕೊನೆಗೆ ಎಷ್ಟೋ ಜನ ಹೇಳ್ತಾರೆ, ಕೊನೆ ಕೃಷ್ಣನೇ ಬಂದು ಹೇಳ್ತಾನೆ ಬೇಡಪ್ಪ ಯುದ್ಧ ಅಂತ, ಇಷ್ಟೆಲ್ಲ ಉಪದೇಶ ಮಾಡಿ ನೀನು ತಪ್ಪು ಕೆಲಸ ಮಾಡ್ತಾ ಇದ್ದೀಯಲ್ಲಪ್ಪ ಅಂತ. ಭೀಷ್ಮ ಏನು ಕಡಿಮೆ ಉಪದೇಶ ಮಾಡಿಲ್ಲ ದುರ್ಯೋಧನನಿಗೆ, ದ್ರೋಣಾಚಾರ್ಯ ಕಡಿಮೆ ಉಪದೇಶ ಮಾಡಿಲ್ಲ, ಕೃಪಾಚಾರ್ಯ ಕಡಿಮೆ ಉಪದೇಶ ಮಾಡಿಲ್ಲ, ಎಲ್ಲರೂ ಉಪದೇಶ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸನಸ್ಸುಜಾತ ಋಷಿಗಳು ಬಹಳ ಚೆನ್ನಾಗಿ ಉಪದೇಶ ಮಾಡಿದ್ದಾರೆ. ಮಹಾಭಾರತದಲ್ಲಿ ಬರ್ತಿದ್ರು ಹೌ ದೇ ಹ್ಯಾವ್ ಅಡ್ವೈಸ್ಡ್ ನಾಟ್ ಓನ್ಲಿ ಧೃತರಾಷ್ಟ್ರ ಈವನ್ ದುರ್ಯೋಧನ. ನೀನ್ ತಪ್ಪು ಮಾಡ್ತಾ ಇದೆ ದುರ್ಯೋಧನ, ಯು ಹ್ಯಾವ್ ಬಿಕಮ್ ದ ರೂಟ್ ಕಾಸ್ ಫಾರ್ ದಿ ಎಂಟೈರ್ ಅನಿಲೇಷನ್ ಆಫ್ ದ ಡೈನಾಸ್ಟಿ, ಕೌರವ ಡೈನಾಸ್ಟಿ, ಕುರು ಡೈನಾಸ್ಟಿ, ಯು ಆರ್ ದ ಕಾಸ್, ಯು ನೋ ಇಟ್ ವೆರಿ ವೆಲ್, ಸ್ಟಿಲ್ ಯು ಆರ್ ಹ್ಯಾಂಕರಿಂಗ್ ಫಾರ್ ದ ವಾರ್, ಯು ಹ್ಯಾವ್ ದಟ್ ಮಚ್ ಹೇಟ್ರೆಡ್ ಟುವರ್ಡ್ಸ್ ಯುವರ್ ಕಸಿನ್ಸ್, ವೈ ವೈ ದಿಸ್? ನೀನು ಶಾಸ್ತ್ರ ಗೊತ್ತಿದೆ, ವೇದಗಳು ಕಲ್ತಿದ್ದೀಯ, ವೇದಾಧ್ಯಯನ ಸಂಪನ್ನ ಆಗಿದೆ, ಎಲ್ಲವೂ ಗೊತ್ತಿದೆ ನೀನು, ನಾಟ್ ದಟ್ ಯು ಆರ್ ಇಲ್ಲಿಟ್ರೇಟ್, ಯು ಹ್ಯಾವ್ ಸ್ಟಡೀಡ್ ವೇದ ಶಾಸ್ತ್ರ,
ಪುರಾಣಸ್ ಎವ್ರಿಥಿಂಗ್ ಯು ನೋ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ವಾಟ್ ಈಸ್ ಧರ್ಮ ವಾಟ್ ಈಸ್ ಅಧರ್ಮ ನಿನ್ಗೆ ಗೊತ್ತಿದೆಯಲ್ಲಪ್ಪ ಗೊತ್ತಿದ್ದು ನೀನು ಯಾಕಪ್ಪ ಹೀಗೆ ಮಾಡ್ತಾ ಇದೀಯಾ ಸಿ ಅಲ್ಟಿಮೇಟ್ಲಿ ಇನ್ ಮಹಾಭಾರತ ಬಿಫೋರ್ ದ ವಾರ್ ಕಮೆನ್ಸಸ್ ಅರ್ಜುನ ಗಿವ್ಸ್ ದಿಸ್ ಆನ್ಸರ್ ಟು ಕೃಷ್ಣ ಕೃಷ್ಣ ಪರಮಾತ್ಮನೇ ಈ ತರ ಪ್ರಶ್ನೆಗಳಿಂದ ಕೃಷ್ಣ ಸಂಧಾನಕ್ಕೆ ಬಂದಾಗ ಕೇಳ್ತಾನೆ ನೋಡಪ್ಪ ಈಗಲಾರೂ ನೀನು ಮನಸ್ಸು ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದಲ್ಲಪ್ಪ ದುರ್ಯೋಧನ ಯಾಕಪ್ಪ ನಿಲ್ಲಿಸ್ತಾ ಇಲ್ಲ ಅಂತ ಕೃಷ್ಣನೇ ಸ್ವತಃ ಕೇಳಿದಾಗ ಕೊನೆಗೆ ಲಾಸ್ಟ್ ಮೊಮೆಂಟ್ ಅಲ್ಟಿಮೇಟ್ಲಿ ಒನ್ ಬ್ಯೂಟಿಫುಲ್ ಆನ್ಸರ್ ದುರ್ಯೋಧನ ಗಿವ್ಸ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಇನ್ ಅವರ್ ಮೈಂಡ್ ವಾಟ್ ದುರ್ಯೋಧನ ಆನ್ಸರ್ ಹಿ ಹ್ಯಾಸ್ ಗಿವನ್ ವಿ ಶುಡ್ ರಿಮೆಂಬರ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ ನೌ ಅಂಡ್ ದಿ ಆನ್ಸರ್ ಲೇಟರ್ ವಾಟ್ ದುರ್ಯೋಧನ ಸೇಸ್ ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳಿದರು ದುರ್ಯೋಧನನ ಬಾಯಿಂದನೇ ಉತ್ತರ ಬಂತು ಅವನೇನು ಸಾಮಾನ್ಯ ಅಲ್ಲ ಎ ಲರ್ನೆಡ್ ಪರ್ಸನ್ ಶಾಸ್ತ್ರವೇತ್ತ ಅವನು ಎ ಸ್ಕಾಲರ್ ವೇದಿಕ್ ಸ್ಕಾಲರ್ ಎವ್ರಿಥಿಂಗ್ ಇಸ್ ದಟ್ ಅಂಡ್ ಹಿ ಸೇಸ್ ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ ಐ ನೋ ವಾಟ್ ಈಸ್ ಧರ್ಮ ವಾಟ್ ಈಸ್ ರೈಟಿಯಸ್ನೆಸ್ ಯಾವುದು ಒಳ್ಳೆಯದು ಯಾವುದು ಸಾತ್ವಿಕ ಕೆಲಸ ಯಾವುದು ಧರ್ಮ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನನ್ನ ಮನಸ್ಸು ಅದರೊಳಗಿಲ್ಲ ಪ್ಲೀಸ್ ರಿಮೆಂಬರ್ ಟೂ ಥಿಂಗ್ಸ್ ಹಿ ಸೇಸ್ ಹಿ ನೋಸ್ ಬಟ್ ಹಿ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ದಟ್ ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚ ಮೇ ನಿವೃತ್ತಿ ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ ಧರ್ಮದ ಧರ್ಮ ಅಂದ್ರೆ ಏನು ಅಂತ ಗೊತ್ತಿದೆ ಆದ್ರೆ ನನಗೆ ಅದರೊಳಗೆ ಪ್ರವೃತ್ತಿ ಇಲ್ಲ ಆಸೆ ಇಲ್ಲ ಅದರ ಕಡೆ ಮನಸ್ಸು ಹೋಗ್ತಾ ಇಲ್ಲ ಪ್ರವೃತ್ತಿ ಮೀನ್ಸ್ ಐ ಆಮ್ ನಾಟ್ ಅಟ್ರಾಕ್ಟೆಡ್ ಅಧರ್ಮ ಏನು ಅಂತ ಗೊತ್ತಿದೆ ಆದ್ರೆ ಅದನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ ಜಾನಾಮಿ ಅಧರ್ಮಂ ನಚ ಮೇ ನಿವೃತ್ತಿ ಐ ಕೆನಾಟ್ ಗೆಟ್ ಓವರ್ ಈವನ್ ದೋ ಐ ನೋ ವಾಟ್ ಈಸ್ ಅಧರ್ಮ ವಾಟ್ ಈಸ್ ಪಾಪ ವಾಟ್ ಈಸ್ ಈವಿಲ್ ಆರ್ ವಾಟ್ ಆರ್ ಈವಿಲ್ ಡೀಡ್ಸ್ ಐ ನೋ ವೆರಿ ವೆಲ್ ಬಟ್ ಐ ಆಮ್ ನಾಟ್ able to come out of that. I am attracted towards it. I am attracted towards evil only. I am not attracted towards righteousness. I am not attracted towards that good. I know it. Janami dharmam nacha me pravurti janami adharmam nacha me nivrutti kenapi devena hrudisthitena yatha niyukto smi tatha karomi ಕೇನಾಪಿ ದೇವೇನ ಹೃದಯ ಸ್ಥಿತೇನ ಹಿ ಸೇಸ್ ನೆಕ್ಸ್ಟ್ ಚರಣ ಹೃದಯ ಸ್ಥಿತೇನ ನನ್ನ ಹೃದಯದಲ್ಲಿ ಕೇನಾಪಿ ದೇವೇನ ಹೃದಯ ಸ್ಥಿತೇನ ನನ್ನ ಹೃದಯದಲ್ಲಿರ್ತಕ್ಕಂಥ ಯಾರೋ ಒಬ್ಬ ದೈವ ಪುರುಷ ದೇವ ಪುರುಷ ಯಾವುದೋ ಒಂದು ದೈವೀ ಶಕ್ತಿ ದೇರ್ ಇಸ್ ಸಮ್ ಇನ್ವಿಸಿಬಲ್ ಹೆವನ್ಲಿ ಫೋರ್ಸ್ ಇನ್ ಮೈ ಹಾರ್ಟ್ ರಿಸೈಡಿಂಗ್ ಇನ್ ಮೈ ಹಾರ್ಟ್ ಸಮ್ ಹೆವನ್ಲಿ ಫೋರ್ಸ್ ಸಮ್ ಹೆವನ್ಲಿ ಶಕ್ತಿ ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ದಟ್ ಡಿವೈನ್ ಪವರ್ ರಿಸೈಡಿಂಗ್ ಇನ್ ಮೈ ಹಾರ್ಟ್ ವಾಟ್ ಎವರ್ ಇಟ್ ಸೇಸ್ ಐ ವಿಲ್ ಡೂ ಇಟ್ ಐ ನೋ ದೇರ್ ಇಸ್ ಸಮಥಿಂಗ್ ಎ ಡಿವೈನ್ ಸಂಕಲ್ಪ ಪವರ್ ಇನ್ ಸೈಡ್ ಅಂಡ್ ವಾಟ್ ಎವರ್ ಇಟ್ ಟೆಲ್ಸ್ ಮೀ ಐ ವಿಲ್ ಡೂ ಇಟ್ ಐ ನೋ ವಾಟ್ ಈಸ್ ಗುಡ್ ಬಟ್ ಮೈ ಮೈಂಡ್ ಈಸ್ ನಾಟ್ ಟುವರ್ಡ್ಸ್ ಇಟ್ ಧರ್ಮ ಏನು ಅಂತ ಗೊತ್ತಿದೆ ನನ್ನ ಮನಸ್ಸು ಅದರ ಕಡೆ ಇಲ್ಲಪ್ಪ ಅಧರ್ಮ ಏನು ಅಂತ ಗೊತ್ತಿದೆ ಅದಕ್ಕೂ ಮನಸ್ಸಿಲ್ಲ ನನ್ನ ಮನಸ್ಸಲ್ಲಿ ಏನೋ ಒಂದು ಶಕ್ತಿ ಇದೆಯಲ್ಲಪ್ಪ ಆ ಶಕ್ತಿ ಹೇಳಿದಾಗ ನಾನು ಮಾಡ್ತಾ ಇದ್ದೇನೆ ದಟ್ ಮೀನ್ಸ್ ವಾಟ್ ದಟ್ ಮೀನ್ಸ್ ಹಿ ಹ್ಯಾಸ್ ಗಿವನ್ ದ ಆನ್ಸರ್ ನನ್ನ ಪ್ರವೃತ್ತಿಗೆ ಅನುಗುಣವಾಗಿ ಅಕಾರ್ಡಿಂಗ್ ಟು ದ ನ್ಯಾಚುರಲ್ ಸಂಸ್ಕಾರ ಟೆಂಡೆನ್ಸೀಸ್ ಐ ಹ್ಯಾವ್ ಇನ್ ದಿಸ್ ಬರ್ತ್ ಐ ಆಮ್ ಬಿಹೇವಿಂಗ್ ಟೂ ಥಿಂಗ್ಸ್ ಹಿಯರ್ ದ ದುರ್ಯೋಧನ ವಾಟ್ ಹಿ ಸೇಸ್ ವಿ ಶುಡ್ ರಿಮೆಂಬರ್ ನಂಬರ್ ಒನ್ ಫಸ್ಟ್ ಪಾಯಿಂಟ್ ಈಸ್ ವೆರಿ ಕರೆಕ್ಟ್ ದೇರ್ ಇಸ್ ಅ ಬಾರ್ನ್ ಟೆಂಡೆನ್ಸಿ ನ್ಯಾಚುರಲ್ ಟೆಂಡೆನ್ಸಿ ನ್ಯಾಚುರಲ್ ಸಂಸ್ಕಾರ ಇನೇಟ್ ಬಿಹೇವಿಯರ್ ಇನ್ಹರೆಂಟ್ ಬಿಹೇವಿಯರ್ ದೇರ್ ಇಸ್ ಸಮ್ ಇನ್ಹರೆಂಟ್ ನೇಚರ್ ದಟ್ ಇಸ್ ವೈ ಐ ಅಪಿಯರ್ ಟು ಬಿ ಡಿಫರೆಂಟ್ ಫ್ರಮ್ ಯು ಟೇಕ್ ಎನಿ ಟೂ ಹ್ಯೂಮನ್ ಬೀಯಿಂಗ್ಸ್ ಒನ್ ಅಂಡ್ ದಿ ಅದರ್ ದೇ ಡೋಂಟ್ ಲುಕ್ ಸಿಮಿಲರ್ ಇನ್ ದರ್ ಬಿಹೇವಿಯರ್ ಪ್ರತಿಯೊಬ್ಬ ವ್ಯಕ್ತಿಯು ಆತನ ನಡವಳಿಕೆ ಸ್ವಭಾವ ಮಾತು ಕತೆ ನಡತೆ ವ್ಯತ್ಯಾಸ ಇದ್ದೇ ಇದೆ ಒಬ್ರಿದ್ದಾಗ ಒಬ್ರು ಇಲ್ಲ ಈವನ್ ಇಫ್ ಯು ಟೇಕ್ ಟ್ವಿನ್ಸ್ ಅವಳಿ ಜವಳಿ ಅಂತ ತಗೊಂಡ್ರು ಸತ ಅಲ್ಲಿ ವ್ಯತ್ಯಾಸ ಇದೆ ಯಾಕೆ
the nature, born nature, inherent nature is different in each individual. Samskara, ಹೋದ ಜನ್ಮದಿಂದ ಬಂದಿರೋ ಸಂಸ್ಕಾರ, ಆ ಮೂರು ಗುಣಗಳಿದೆಯಲ್ಲ ಹಿಂದೆ ಹೇಳಿದೆ ಪರಮಾತ್ಮ ಸತ್ವ ರಜೋತಮ, ಆ ಮೂರು ಗುಣಗಳ ಪ್ರಭಾವದಿಂದ ನಮ್ಮ ವ್ಯತ್ಯಾಸ ಆಗ್ತದೆ. ಅದರೊಳಗೆ ಆ ಶಕ್ತಿ ಏನಿದೆಯಲ್ಲ ಆ ಪ್ರಕಾರ ನಾನು ನಡ್ಕೊಳ್ತೇನೆ. ಒಂದ್ ಪಾಯಿಂಟ್ ಇಸ್ ಕರೆಕ್ಟ್, ಹ್ಯೂಮನ್ ಬೀಯಿಂಗ್ಸ್ ಬಿಹೇವ್ ಅಕಾರ್ಡಿಂಗ್ ಟು ದ ಸ್ವಭಾವ. ಬಟ್ ಸೆಕೆಂಡ್ ಪಾಯಿಂಟ್ ವೇರ್ ಇಟ್ ಹ್ಯಾಸ್ ಗಾನ್ ರಾಂಗ್ ಹಿಯರ್ ಈಸ್, ಐ ಬಿಹೇವ್ ಅಕಾರ್ಡಿಂಗ್ ಟು ದ ಸಂಕಲ್ಪ ಇನ್ ಸೈಡ್. ಇಲ್ಲಿ ಶರೀರ ಭಾವ, ನಾನು ಅಂದ್ರೆ ದುರ್ಯೋಧನ, ನಾನು ಅಂದ್ರೆ ಯುವರಾಜ, ಧೃತರಾಷ್ಟ್ರನ ಮಗ, ಈ ಆಸ್ತಿ, ಈ ಸಂಪತ್ತು, ಈ ರಾಜ್ಯ ಎಲ್ಲವೂ ನನಗೆ ಸೇರ್ತಕ್ಕದ್ದು, ನಾನು ಅಂದ್ರೆ ಇಂಥವನು, ಶರೀರ ಭಾವ. ಸೊ ಹೀಸ್ ಇನ್ ಡ್ಯುಯಾಲಿಟಿ, ಹೀಸ್ ಅಂಡರ್ ಮಾಯ, ಸೊ ಹೀಸ್ ರಾಂಗ್. ಸೊ ಈಸ್ ಐಡೆಂಟಿಫೈ ಹಿಮ್ಸೆಲ್ಫ್ ವಿತ್ ಹಿಮ್ಸೆಲ್ಫ್ ದಟ್ ಐ ಆಮ್ ಸೋ ಅಂಡ್ ಸೋ, ಐ ವಾಂಟ್ ಎವ್ರಿಥಿಂಗ್. ಆಸೆ, ಆಸೆ ಇದೆಯಲ್ಲ, ಲೋಭ, ಪ್ಯಾಷನ್, ಆಸೆ, ಲೋಭ, ಕಾಮ, ಪ್ಯಾಷನ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ದ ಕಾಮನ್ ವರ್ಡ್ ಡಿಸೈರ್. ಹೀ ಈಸ್ ಸೋ ಡಿಸೈರಿಂಗ್ ದಟ್ ಎವ್ರಿಥಿಂಗ್ ಹೀ ಶುಡ್ ಎಂಜಾಯ್, ನಾಟ್ ಟು ಗಿವ್ ಎನಿಥಿಂಗ್ ಟು ಹಿಸ್ ಕಸಿನ್ಸ್, ಓನ್ ಬ್ರದರ್ಸ್ ಕೊಡಬಾರ್ದು, ನನಗೆ ಬೇಕಿಲ್ಲ. ಅದಕ್ಕೇನು ಹೇಳ್ತಾನೆ, ಏನೋ ಇದೆಯಪ್ಪ ನನ್ನ ಮನಸ್ಸಲ್ಲಿ ಶಕ್ತಿ, ಆ ಶಕ್ತಿ ಪ್ರಕಾರ ಮಾಡ್ತೇನೆ ಅಂದ್ರೆ ನನ್ನ ಮನಸ್ಸಿನ ಪ್ರಕಾರ ನಾನು ನಡೀತಾ ಇದ್ದೇನೆ. ದಟ್ ಆನ್ಸರ್ ವಿ ಹ್ಯಾವ್ ಟು ರಿಮೆಂಬರ್ ಕರೆಕ್ಟ್ಲಿ. ಸೊ ಅದೇ ಪ್ರಶ್ನೆನೇ ಇಲ್ಲಿ ಕೇಳ್ತಾ ಇರೋದು, ಏನಪ್ಪ ಪರಮಾತ್ಮ ಅದು, ಏನು ಶಕ್ತಿ ಇದೆಯಪ್ಪ ಅದು, ಯಾಕೆ ಹೀಗೆ ಮಾಡಿಸುತ್ತೆ ತಪ್ಪು ಕೆಲಸ, ಏನೋ ಒಂದು ಇದೆಯಲ್ಲ, ದುರ್ಯೋಧನ ಹೇಳಿದ್ನಲ್ಲ ಏನೋ ಒಂದು ಶಕ್ತಿ ಇದೆ, ಅದು ಏನು ಅನ್ನೋ ಅರ್ಥ. ಕೇನ ಪ್ರಯುಕ್ತ ಅಯಂ ಪಾಪಂ ಚರತಿ ಪುರುಷ, ವೈ ಮ್ಯಾನ್ ಕಮಿಟ್ ಸಿನ್. ದೆನ್ ಶ್ರೀ ಭಗವಾನ್ ಉವಾಚ ಮುಂದಿನ ಚರಣ ಶ್ಲೋಕ, ಕಾಮಯೇಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯೇನಂ ಇಹ ವೈರಿಣಂ. ಕಾಮಯೇಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ. Now the answer starts. Lord is very clear, we have to understand, and our Gurudev has given wonderful explanation on this. Out of the three gunas, the one basic guna, innate our swabhava, is rajoguna. What is the main quality of rajoguna? Rajoguna ellarallu ide, illade iravaru yaru illa antalla, ellarallu ide. Tamasu ellarallu ide. ಸತ್ವಗುಣ ಎಲ್ಲರಲ್ಲೂ ಇದೆ. ರಜೋಗುಣದ ಕೆಲಸ ಏನಪ್ಪ ಅಂದ್ರೆ, ನಿಮ್ಮನ್ನ ಸುಮ್ಮನೆ ಕೂಡೋದಲ್ಲ, ನಿಷ್ಕ್ರಿಯ ಕೂಡೋದಲ್ಲ, ಯಾವಾಗಲೂ ನಿಮ್ಮನ್ನ ಕರ್ಮದಲ್ಲಿ ತೊಡಗಿಸೋದು. ರಜೋಗುಣ ಪ್ರೊಪೆಲ್ಸ್ ಯು, ಮೇಕ್ಸ್ ಯು ಟು ಬಿ ಆಕ್ಟಿವ್, ನಾಟ್ ಇನ್ಆಕ್ಟಿವ್ ಆರ್ ಇನ್ನರ್ಟ್ ಲೈಕ್ ಎ ಸ್ಟೋನ್, ಲೈಕ್ ಎ ನಾನ್ ಲಿವಿಂಗ್ ಡಸ್ಟ್ ಪಾರ್ಟಿಕಲ್, ಬಿಡೋದಿಲ್ಲ ಅದು. ಇಟ್ ವೋಂಟ್ ಅಲೋ ಯು ಟು ಬಿ ಲೈಕ್ ದಟ್, ಬಿಕಾಸ್ ಯು ಆರ್ ಲಿವಿಂಗ್ organism. The rajoguna propels you always to be active, not totally inert like a stone. Kallina hage idlik bidodilla nimmanna, yavaglu adu nimmanna karmadatra todagsta irutte, karmad kadege tagondu hogta irutte. Adu yava karma bekara agabodu. The activity can be anything, it propels towards activity. It can be mental activity or it can be physical activity. ನಾನು ಏನೂ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದೇನೆ, ಮೂಲೆಯಲ್ಲಿ ಕೂತ್ಕೊಂಡಿದ್ದೇನೆ ಎರಡು ಗಂಟೆ ಅಂದ್ರೆ ನೋಡೋರಿಗೆ ಏನನ್ಸುತ್ತೆ? ಗುರುಗಳು ಬಹಳ ಚೆನ್ನಾಗಿ ಹೇಳಿದರು ಈ ಈ ಪ್ರಶ್ನೆಗಳು, ಇದು ಮುಂದೆ ಬರುತ್ತೆ. ನಾನು ಒಂದು ಮೂರು ಸಲ ಗುರುಗಳನ್ನ ಕೇಳಿದಾಗ ಒಂದು ಶ್ಲೋಕದ ಅರ್ಥ ನನಗೆ ಇನ್ನೂ ಸರಿಗೆ ಅರ್ಥ ಆಗ್ತಾ ಇಲ್ಲ ಗುರುದೇವ ಅಂತ ಮೂರು ಸಲ ಕೇಳಿದೆ ಒಂದು ವರ್ಷದ ಅವಧಿನಲ್ಲಿ, ತುಂಬಾ ಹಿಂದೆ. ಒಂದು ಕಡೆ ಬರುತ್ತೆ ಮುಂದೆ ಭಗವಂತ ಹೇಳೋ ಮಾತು, ಯಾರು ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾರೋ, ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾರೋ ಅಂತವನು ಬುದ್ಧಿವಂತ ಅಪ್ಪ ಅರ್ಜುನ ಅಂತ ಬರುತ್ತೆ ಶ್ಲೋಕ. ಆ ಸಂದರ್ಭದಲ್ಲಿ ನಾನು ಗುರುಗಳನ್ನ ಕೇಳಿದಾಗ ಇದು ಅರ್ಥ ಆಗ್ತಾ ಇಲ್ಲ ಗುರುದೇವ, ಒಂದು ಭಾಗ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನೊಂದು ಭಾಗದಲ್ಲಿ ಸ್ವಲ್ಪ ಸಂಶಯ ಬರ್ತಾ ಇದೆ, ನಾನು ತಿಳ್ಕೊಂಡಿರೋದು ಹೇಗೆ, ಸರಿನೋ ತಪ್ಪೋ ಅನ್ನೋ ಪ್ರಶ್ನೆ. ಅದಕ್ಕೆ ಗುರುದೇವರು ಉತ್ತರ ಕೊಡ್ತಾ ಹೋದ್ರು. ಆವಾಗ ಈ ಉದಾಹರಣೆ ಕೊಟ್ಟು, ಈಗ ನಾನು ಹೇಳೋ ಉದಾಹರಣೆ,
ಎರಡು ಗಂಟೆ ಒಬ್ರು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ನೋಡು, ತಿಳ್ಕೊಂಬಿಡು, ಎದುರುಗಡೆ ಕೂತ್ಕೊಂಡಿದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ. ನೀನೇನು ಹೇಳ್ಕೊಳ್ತೀಯ? ವಾಟ್ ಈಸ್ ಇಟ್ ಯು ಥಿಂಕ್ ದಟ್ ಹೀ ಸಿಟಿಂಗ್ ಕ್ವಯಟ್ಲಿ ವಿಥೌಟ್ ಎನಿ ಕರ್ಮ, ಸಿಟಿಂಗ್ ಕ್ವಯಟ್ಲಿ ಡೂಯಿಂಗ್ ಮೆಡಿಟೇಷನ್, ಕಣ್ಣು ಮುಚ್ಚಿಕೊಂಡು ಅಲ್ಲಾಡ್ದ ಹಾಗೆ, ಮಾತನಾಡದ ಹಾಗೆ, ಆ ಕಡೆ ಈ ಕಡೆ ನೋಡಿದ ಹಾಗೆ, ಏನು ಶಬ್ದ ಬಂದು ಅಲಗಾಡದ ಹಾಗೆ ಅವ್ರು ಕೂತ್ಕೊಂಡಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ನಿನ್ಗೇನು ಅನ್ಸುತ್ತೆ? ಧ್ಯಾನ ಮಾಡ್ತಾ ಇದ್ದಾರೆ, ಯಾವುದು ಮಾಡ್ತಾ ಇಲ್ಲ ಕರ್ಮ. ಹೀ ಈಸ್ ಇನ್ಆಕ್ಟಿವ್, ಹೀ ಈಸ್ ನಾಟ್ ಡೂಯಿಂಗ್ ಎನಿ ಕರ್ಮ ಅನ್ಸುತ್ತಲ್ಲ. ಆದರೆ ಅವನ ಮನಸ್ಸು ಏನು ಅಂತ ನೀನು ನೋಡಿದೀಯಾ? ಮನಸ್ಸಿನ ವ್ಯಾಪಾರ ಏನು ಅಂತ ನೋಡಿದೀಯಾ? ಮನಸ್ಸೊಳಗೆ ಏನ್ ನಡೀತಾ ಇದೆ ಗೊತ್ತಾ? ಆತನ ಮನೋವ್ಯಾಪಾರ ನಿನಗೆ ಗೊತ್ತಾ? ಎದುರಿಗೆ ನಿನ್ನ ಕಣ್ಣಿಗೆ ಅವನೇನೂ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡ್ರು ಆತನ ಮನಸ್ಸು ಎಲ್ಲೋ ಹೋಗಿರಬಹುದು, ಏನೋ ಯೋಚನೆ ಮಾಡ್ತಾ ಇರಬಹುದು, ಏನೇನೋ ಸ್ಕೀಮ್ ಹಾಕಿರಬಹುದು, ಏನೇನೋ ಪ್ಲಾನಿಂಗ್ ಇರಬಹುದು. ಸಿ ಮೈಂಡ್ ಮೇ ಬಿ ಬಿಸಿ ಅಂಡ್ ಬಿಸಿ ಅಂಡ್ ಬಿಸಿ ಫ್ರಮ್ ಒನ್ ಥಾಟ್ ಟು ಅನದರ್ ಥಾಟ್ ಅನದರ್ ಥಾಟ್ ಟು, ಸೊ ಇಟ್ ಇಸ್ ಸ್ಕೀಮಿಂಗ್ ಅಪ್ ಆಲ್ ದ ಟೈಮ್. ದಟ್ ಈಸ್ ಆಲ್ಸೋ ಕರ್ಮ, ದಟ್ ಈಸ್ ಆಲ್ಸೋ ಆಕ್ಷನ್, ದಟ್ ಇಸ್ ಹೌ ವಿ ಗಿವ್ ದ ಆನ್ಸರ್. ಸೊ ರಜೋಗುಣ ಪ್ರೊಪೆಲ್ಸ್ ಯು ಫಾರ್ ಆಕ್ಷನ್ ಅಂಡ್ ಅವರ್ ಗುರುದೇವ್ ರೈಟ್ಸ್ ರಜೋಗುಣ ಬೈ ಇಟ್ ಸೆಲ್ಫ್ ಇಸ್ ನಾಟ್ ಬ್ಯಾಡ್. ಯಾವ ಗುಣವು ತನ್ನಷ್ಟಕ್ಕೆ ತಾನೇ ಕೆಟ್ಟದ್ದು ಅಲ್ಲ, ಒಳ್ಳೆಯದ್ದು ಅಲ್ಲ, ಬಿಕಾಸ್ ಇಟ್ ಇಸ್ ಅ ನ್ಯಾಚುರಲ್ ಟೆಂಡೆನ್ಸಿ. ನೀದರ್ ಇಟ್ ಇಸ್ ಗುಡ್ ನಾರ್ ಇಟ್ ಇಸ್ ಬ್ಯಾಡ್, ಇಟ್ ಮೇಕ್ಸ್ ಯು ಟು ಬಿ ಆಕ್ಟಿವ್ ಅಷ್ಟೇ. ಯಾವುದು? ರಜೋಗುಣ. ಆದರೆ ಆ ರಜೋಗುಣದಿಂದ ಮುಂದೆ ಹುಟ್ಟತಕ್ಕಂತಹ ಏನು ಒಂದು ದೊಡ್ಡ ವಿಷಯ ಇದೆಯಲ್ಲ ನಿಮ್ಮ ಮನಸ್ಸಿನಲ್ಲಿ, ಕಾಮ, ಅದು ಅದು ತೊಂದರೆಗೆ ಬರೋದು. ಕಾಮ ಏಷ ಕ್ರೋಧ ಏಷ, ಅದು ಏನ್ ಮಾಡುತ್ತೆ? ಪಾಪಂ ಚರತಿ ಪುರುಷ ಅಂತ ನೀನ್ ಕೇಳಿದೆಯಲ್ಲ, ಯಾವುದರಿಂದ ಮನುಷ್ಯ ತಪ್ಪು ಮಾಡ್ತಾನೆ ಅಂದ್ರೆ ಕಾಮ, ಅವನ ಮನಸ್ಸಲ್ಲಿ ಬರೋ ಕಾಮದಿಂದ ಅವನು ತಪ್ಪು ಮಾಡ್ತಾನಪ್ಪ. ತನ್ನ ಮನಸ್ಸಿನಲ್ಲೇ ಹುಟ್ಟು ರಜೋಗುಣದಿಂದ ಹುಟ್ಟತಕ್ಕಂತಹ ಕಾಮ ಮತ್ತು ಅದರಿಂದ ಮುಂದೆ ಬರತಕ್ಕಂತಹ ಕ್ರೋಧ, ದಿ ಪ್ಯಾಷನ್, ದ ಲಸ್ಟ್, ದ ಡಿಸೈರ್ ವಿಚ್ ಎಮಿನೇಟ್ಸ್ ಬಿಕಾಸ್ ಆಫ್ ರಜೋಗುಣ, ಅಲಾಂಗ್ ವಿತ್ ದಟ್ ದ ಆಂಗರ್ ಡ್ಯೂ ಟು ಜೆಲಸಿ ವಿಚ್ ಎಮಿನೇಟ್ಸ್ ಅಲಾಂಗ್ ವಿತ್ ಕಾಮ. ಸೊ ಕಾಮ ಅಂಡ್ ಕ್ರೋಧ, ದೀಸ್ ಟೂ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್ ಒಂದಕ್ಕೆ ಒಂದು ಸಂಬಂಧ ಇರೋದು. ಓನ್ಲಿ ವೆನ್ ಡಿಸೈರ್ಸ್ ಆರ್ ದೇರ್, ದೇರ್ ಇಸ್ ಎ ಪಾಸಿಬಿಲಿಟಿ ಯು ಬಿಕಮ್ ಜೆಲಸ್ ಬಿಕಾಸ್ ಯು ಡೋಂಟ್ ಪೊಸೆಸ್ ಇಟ್ ವೆನ್ ಯು ಡೋಂಟ್ ಗೆಟ್ ಇಟ್. ನಮಗೆ ಎಷ್ಟೋ ಆಸೆಗಳು ಒಂದಾದ್ಮೇಲೆ ಬರ್ತಾ ಇರುತ್ತಲ್ಲ, ಕೆಲವು ಆಸೆಗಳು ಬಲವಾಗಿದ್ದಾಗ ಅದು ನಮಗೆ ನೆರವೇರದೇ ಇದ್ದಾಗ ಬಹಳ ಸಂಕಟ ಆಗುತ್ತೆ, ಅಥವಾ ಬೇರೆಯವರಿಗೆ ಅದಿದೆ ನನಗಿಲ್ಲ ಅಂದಾಗ ಇನ್ನೂ ಸಂಕಟ, ಹೊಟ್ಟೆ ಕಿಚ್ಚು ಜಾಸ್ತಿ, ಮತ್ಸರ ಜಾಸ್ತಿ. ಸೊ ಐ ಸಫರ್ ಬಿಕಾಸ್ ಐ ಡೋಂಟ್ ಹ್ಯಾವ್ ವಾಟ್ ಐ ವಾಂಟೆಡ್ ಟು ಹ್ಯಾವ್, ಆಲ್ಸೋ ಐ ಎನ್ವಿ ಬಿಕಾಸ್ ಅದರ್ಸ್ ಆರ್ ಹ್ಯಾವಿಂಗ್ ವಿಚ್ ಐ ಡೋಂಟ್ ಹ್ಯಾವ್. ಸೊ ನಮ್ಮ ಮನಸ್ಸಿಗೆ ಬಹಳಷ್ಟು ಯಾತನೆ ಜೊತೆಗೆ ಮತ್ಸರ ಎರಡೂ ಬರುತ್ತೆ. ಅದು ಮುಂದೇನಾಗುತ್ತೆ? ಆಟೋಮ್ಯಾಟಿಕ್ಲಿ ಟರ್ನ್ಸ್ ಟುವರ್ಡ್ಸ್ ಕ್ರೋಧ, ಅದು ಸಿಟ್ಟು. ಅಯ್ಯೋ ನನಗಿದಿಲ್ವಲ್ಲ, ಇನ್ನೊಬ್ಬರಿಗಿದೆಯಲ್ಲ. ಸಿಟ್ಟು ಬರೋಕ್ಕೆ ಕಾರಣ ಏನು ಅಂದ್ರೆ ಬರೀ ನನಗಿಲ್ಲ ಅನ್ನೋದಲ್ಲ, ನನಗಿಲ್ಲದೆ ಇರತಕ್ಕಂತ ಸುಖ ಸೌಲಭ್ಯ ಐಶ್ವರ್ಯ ಅಥವಾ ಯಾವುದೇ ಒಂದು ವಿಷಯ ಇರಬಹುದು, ನಾನು ಅನುಭವಿಸದೇ ಇರತಕ್ಕಂಥದ್ದು ಇನ್ನೊಬ್ರು ಜಗತ್ತಿನಲ್ಲಿ ಅನುಭವಿಸ್ತಾ ಇದ್ದಾರಲ್ಲ, ನೀವು ನೋಡದೇ ಇದ್ರೆ ಪರವಾಗಿಲ್ಲ, ನಿಮ್ಮ ಕಣ್ಣೆದುರಿಗೆ ನೋಡಿದಾಗ ಇನ್ನೂ ಕಷ್ಟ. ಸೊ ಜಲಸಿ ದಟ್ ಲೀಡ್ಸ್ ಟು ಕ್ರೋಧ, ಎನ್ವಿ ಲೀಡ್ಸ್ ಟು ಆಂಗರ್. ಸೊ ದಿ ಪ್ಯಾಷನ್ ದ ಡಿಸೈರ್ ಲೀಡ್ಸ್ ಟು ಎನ್ವಿ ಅಂಡ್ ದೆನ್ ಆಂಗರ್. ಸೊ ದೀಸ್ ಟೂ ಆರ್ ದ ಮೇನ್ ಕಲ್ಪ್ರಿಟ್ಸ್, ದೇ ಹ್ಯಾವ್ ಕಮ್ ಫ್ರಮ್ ರಜೋಗುಣ, ದಿ ಬೇಸ್ ಈಸ್ ರಜೋಗುಣ, ಫ್ರಮ್ ದ ಬೇಸ್ ದೀಸ್ ಟೂ ಹ್ಯಾವ್ ಸ್ಪ್ರೌಟೆಡ್ ಇನ್ ಯುವರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ ಭಗವಂತ ಇಲ್ಲಿ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯೇನಂ ಇಹ ವೈರಿಣಂ, ವಿಧಿ ಏನಂ ಇಹ ವೈರಿಣಂ ಇಹ ವೈರಿಣಂ ವಿಧಿ. ವಿಧಿ ಮೀನ್ಸ್ ರಿಮೆಂಬರ್ ಅರ್ಜುನ, ಆಲ್ವೇಸ್ ರಿಮೆಂಬರ್, ತಿಳ್ಕೋಪ್ಪ, ಅಂಡರ್ಸ್ಟ್ಯಾಂಡ್. ಯಾವುದು? ಇಹ ವೈರಿಣಂ, ನಿನ್ನ ಈ ಜನ್ಮಕ್ಕೆ ಏನು ಹುಟ್ಟು ಬಂದಿದೆಯಲ್ಲ, ಈ ಜನ್ಮದಲ್ಲಿ ನಿನಗೆ ಶತ್ರುಗಳು ಯಾರು? ಹೂ ಆರ್ ಯುವರ್ ಎನಿಮೀಸ್? ದಿಸ್ ಕಾಮ ಅಂಡ್ ಕ್ರೋಧ, ದೇ ಆರ್ ದ ಮೈನ್ ಟು ಎನಿಮೀಸ್. ವೈ ಹಿ ಗಿವ್ಸ್ ಟೂ ಎಕ್ಸ್ಪ್ಲನೇಷನ್ಸ್, ವಾಟ್ ಈಸ್ ದಿಸ್ ಕಾಮ ಅಂಡ್ ಸಬ್ಸಿಕ್ವೆಂಟ್ಲಿ ಕ್ರೋಧ. ಮಹಾಶನೋ ಮಹಾಪಾಪ್ಮ, ಮಹಾಶನ
ಮಹಾಪಾಪ್ಮ, ದೀಸ್ ಟು ಅಬ್ಜೆಕ್ಟಿವ್ಸ್, ಮಹಾಶನಃ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ಮಹಾಪಾಪವಾಗಿರ್ತಕ್ಕಂಥ ಈ ಕಾಮದಿಂದಲೇ ನೀನು ಕೆಟ್ಟ ಕೆಲಸ ಮಾಡ್ತೀಯಪ್ಪ, ಇದು ಮಹಾಪಾಪಿ ಅಷ್ಟೇ ಅಲ್ಲ.